ಮಿಷನ್ ಕಾಶ್ಮೀರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಮಿಷನ್ ಕಾಶ್ಮೀರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಏನಾಗುತ್ತೆ ಏನಿಲ್ಲ ಅನ್ನೋ ಮಟ್ಟದಲ್ಲಿ ಯೋಚನೆ ಭಯ ಅಲ್ಲಿರುವಂತಹ ಜನರಿಗೂ ಕೂಡ ಉಂಟಾಗ್ತಾ ಇದೆ. ಇದು ಆರ್ಟಿಕಲ್ 35 ಏನ ವಿಚಾರನ ಅಥವಾ ಯಾವ ವಿಚಾರ? ಈಗ ಪ್ರಧಾನಿ ಮೋದಿ ಮನೆಯಲ್ಲಿ ಸಭೆ ಕೂಡ ಶುರುವಾಗಿದೆ. ಜಮ್ಮು ಕಾಶ್ಮೀರ ಬಗ್ಗೆ ಮಹತ್ವದ ಘೋಷಣೆಯನ್ನ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಓಕೆ, ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಈಗ ಸಭೆ ಶುರುವಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಜಮ್ಮು ಕಾಶ್ಮೀರ ಬಗ್ಗೆ ಮಹತ್ವದ ಘೋಷಣೆ ಏನಾದರೂ ಮಾಡ್ತಾರಾ? ಆ ನಿಟ್ಟಿನಲ್ಲಿ ಸಾಧ್ಯತೆಗಳಿದೆ. ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅದರಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ದೋವಲ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಯಾವ ನಿರ್ಣಯವನ್ನ ಕೈಗೊಳ್ತಾರೆ, ಏನಾಗುತ್ತೆ? ಆರ್ಟಿಕಲ್ 35A ಅನ್ನ ಸೇರಿಸಿಕೊಂಡಿರೋದೇ ಒಂದು ರೀತಿಯಾಗಿ ಪ್ರಮಾದ ಅಂತ ಹೇಳ್ತಾ ಇದ್ದಾರೆ. 1954 ಸೇರ್ಪಡೆಯಾಗಿತ್ತು ಇದು, ರಾಷ್ಟ್ರಪತಿಯವರ ಮೂಲಕವಾಗಿ ಸೇರ್ಪಡೆಯನ್ನ ಗೊಳಿಸಲಾಗಿತ್ತು. ಈ ನಿಟ್ಟಿನಲ್ಲೇ ಅದನ್ನ ವಾಪಸ್ ಪಡಿತಾರಾ ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಧ್ಯತೆ ಇದೆಯಾ ಇಲ್ವಾ ಎಲ್ಲವೂ ಕೂಡ ಇದೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೀಬೇಕಾಗಿದೆ, ಅದು ನಡೀತಾ ಇದೆ, ಅದರ ತೀರ್ಪು ಕೂಡ ಬರುತ್ತೆ. ಸೊ ಹಾಗಾಗಿ ಅದರ ನಿಟ್ಟಿನಲ್ಲಿ ಏನಾದರೂ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಇವರೇನಾದರೂ ಮಹತ್ವದ ನಿರ್ಣಯವನ್ನ ಕೈಗೊಳ್ತಾರಾ? ಈ ಬೆಳವಣಿಗೆಗಳು ಸದ್ಯಕ್ಕೆ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದೆ. 1954 ತೆಗೆದುಕೊಂಡಂತಹ 35A ಏನಿದೆ, ಆರ್ಟಿಕಲ್ 35A ಅನ್ನ ಸೇರ್ಪಡೆಗೊಳಿಸಿದ್ರು ಸಂವಿಧಾನದಲ್ಲಿ. ಇದರಿಂದಾಗಿ ಜಮ್ಮು ಕಾಶ್ಮೀರದಲ್ಲಿ ಯಾರೂ ಕೂಡ ಜಾಗವನ್ನ ತೆಗೆದುಕೊಳ್ಳೋ ಹಾಗಿಲ್ಲ, ಅಲ್ಲಿ ಉಳಿದುಕೊಳ್ಳೋ ಹಾಗಿಲ್ಲ, ಶಾಶ್ವತವಾಗಿ ಉಳಿದುಕೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ಅವರಿಗೆ ಅಲ್ಲಿ ನಾಗರಿಕತ್ವದ ಒಂದು ಸ್ಥಾನ ಸಿಗುತ್ತೆ, ಬೇರೆ ಯಾರಿಗೂ ಕೂಡ ಸಿಗ್ತಾ ಇರಲಿಲ್ಲ. ಬಟ್ ಇದರಿಂದಾಗಿ ಮಹಿಳೆಯರ ಹಕ್ಕಿಗೆ ಸಮಸ್ಯೆ ಆಗ್ತಾ ಇತ್ತು. ಅಲ್ಲಿರುವಂತಹ ಮಹಿಳೆಯರು, ಜಮ್ಮು ಕಾಶ್ಮೀರದ ಮಹಿಳೆಯರು ಬೇರೆ ರಾಜ್ಯದ ಯಾವುದಾದ್ರೂ ಪುರುಷನ ಜೊತೆಗೆ ಮದುವೆಯನ್ನಾದಾಗ ತಮ್ಮ ಹಕ್ಕನ್ನ ಕಳೆದುಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ದೊಡ್ಡ ವಾದ ಇತ್ತು. ಸೊ ಹಾಗಾಗಿ ಕೋರ್ಟ್ ಮೆಟ್ಟಲು ಕೂಡ ಏರಿತ್ತು, ಕೋರ್ಟ್ನಲ್ಲಿ ಅದರ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು, ಆ ತೀರ್ಪು ಕೂಡ ಹೊರಬರಬೇಕಾಗಿದೆ. ಸೊ ಹಾಗಾಗಿ 35A ಅನ್ನ ಈಗ ವಿಚಾರದಲ್ಲಿ ಏನಾದರೂ ಮಹತ್ವದ ನಿರ್ಣಯವನ್ನ ಕೈಗೊಳ್ತಾರಾ, ಯಾಕೆ ಏನು ಎಲ್ಲವೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಸಂವಿಧಾನದಲ್ಲಿರುವಂತಹ 368 ತಿದ್ದುಪಡಿಯನ್ನ ಮಾಡದೇನೆ 35A ಆರ್ಟಿಕಲ್ 35 ಸೇರ್ಪಡೆಗೊಳಿಸಲಾಗಿದೆ. ಸೊ ಹಾಗಾಗಿ ಇದು ಪ್ರಮಾದ ಅನ್ನೋ ವಾದ ಒಂದು ಕಡೆ ಇದೆ. ಸೊ ಇದರಿಂದ ಮಹಿಳೆಯರ ಹಕ್ಕಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಇದೆ. ಸೊ ಹಾಗಾಗಿ ಇವೆಲ್ಲ ವಿಚಾರದಲ್ಲೂ ಕೂಡ ಮಹಿಳೆಯರ ಹಕ್ಕನ್ನು ನಾವು ವಾಪಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿತ್ತು. ಹಲವಾರು ಪ್ರಕರಣಗಳು ಬಂತು, ಅಲ್ಲಿರುವಂತಹ ಮಹಿಳೆಯರು ಬೇರೆ ರಾಜ್ಯದಲ್ಲಿರುವಂತಹ ಪುರುಷರ ಜೊತೆಗೆ ಮದುವೆ ಆದಾಗ ಅಲ್ಲಿಯ ಹಕ್ಕನ್ನ ಕಳೆದುಕೊಳ್ತಾರೆ, ಅಲ್ಲಿ ವೋಟ್ ಮಾಡುವಂತ ಹಕ್ಕನ್ನ ಕಳೆದುಕೊಳ್ತಾರೆ, ಅವರು ಅಲ್ಲಿರುವಂತಹ ನಿವಾಸಿ ಅಲ್ಲ ಅನ್ನೋದಾಗುತ್ತೆ. ಹಾಗಾಗಿ ಹೇಗೆ ಸಾಧ್ಯ ಇದು? 35A ಸೇರ್ಪಡೆಗೊಳಿಸ್ತಾ ಇದ್ರೆ ಹೇಗೆ ಮಹಿಳೆಯರ ಹಕ್ಕನ್ನ ನೀವು ಉಳಿಸ್ತಾ ಇದ್ದೀರಾ, ಮಹಿಳೆಯ ಹಕ್ಕನ್ನ ಚ್ಯುತಿ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಏರಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಸಂವಿಧಾನಾತ್ಮಕವಾದಂತಹ ವಿಚಾರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ವಾದ ಪ್ರತಿವಾದಗಳನ್ನ ಆಲಿಸಲಾಯಿತು, ಬಟ್ ತೀರ್ಪನ್ನ ಕಾಯ್ದಿರಿಸಲಾಯಿತು. ಸೊ ಹಾಗಾಗಿ ಆ ತೀರ್ಪು ಏನು ಬರುತ್ತೆ, ಆ ತೀರ್ಪನ್ನ ಆಧಾರದ ಮೇಲೆ ಏನಾದರೂ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ, ಅಥವಾ ತೀರ್ಪು ಏನಾದರೂ ಬರಲಿ, ನಾವು ಸಂವಿಧಾನದಲ್ಲಿ ಸೇರ್ಪಡೆಯನ್ನು ಗೊಳಿಸಲಾದಂಥ 35A ಆರ್ಟಿಕಲ್ ಅನ್ನ ವಾಪಸ್ ಪಡೆಯೋ ಚಿಂತನೆ ನಡೀತಾ ಇದೆಯಾ? ಎಲ್ಲವೂ ಕೂಡ ಇದೆ. ಎಸ್, ಎಕ್ಸಾಕ್ಟ್ಲಿ ಬರ್ತಾ ಇದೆ. ಕಾಶ್ಮೀರಕ್ಕೆ ನೀಡಿರುವಂತಹ ವಿಶೇಷ ಸ್ಥಾನಮಾನ ರದ್ದಾಗುತ್ತಾ? ಸಂವಿಧಾನದ 35A ಪ್ರಕಾರ ಕಾಶ್ಮೀರಕ್ಕೆ ವಿಶೇಷ ಅಧಿಕಾರ, 1954 ವಿಶೇಷ ಅಧಿಕಾರ ಜಾರಿಯನ್ನ ಮಾಡಲಾಗಿತ್ತು, ಅದು ರಾಷ್ಟ್ರಪತಿಗಳ ಮೂಲಕವಾಗಿ ಜಾರಿ ಮಾಡಲಾಗಿತ್ತು. ಸಂಸತ್ನಲ್ಲಿ ಚರ್ಚೆ ಆಗಿರಲಿಲ್ಲ, ಏನೂ ಇಲ್ಲ, ತಿದ್ದುಪಡಿಯನ್ನ ಮಾಡಲಾಗಿರಲಿಲ್ಲ. ಅದರಲ್ಲಿ 368 ತಿದ್ದುಪಡಿಯನ್ನ ಮಾಡಿ ಅದನ್ನ ಸೇರ್ಪಡೆಗೊಳಿಸಬೇಕಾಗಿತ್ತು. ಹಾಗಾಗಿ ಅದು ಒಂದು ರೀತಿಯಾಗಿ ಪ್ರಮಾದ ಆಗಿದೆ ಅನ್ನೋ ವಾದ ಇತ್ತು. ಹೊರ ರಾಜ್ಯದವರಿಗೆ ಸರ್ಕಾರಿಯ ಉದ್ಯೋಗ ಇಲ್ಲ, ಅಲ್ಲಿ ಮೀಸಲಾತಿಗಳನ್ನ ಕೊಡೋಕ್ಕಾಗಲ್ಲ ಅವರಿಗೆ, ಬೇರೆಯವರಿಗೆ. ಸೊ ಹಾಗಾಗಿ ಅಲ್ಲಿರುವಂಥವರಿಗೆ ಮಾತ್ರ ಕೊಡುವಂತ ಸೌಲಭ್ಯ, ಅದು ವಿಶೇಷ ಸ್ಥಾನಮಾನ, ಅದು ರದ್ದಾಗುತ್ತಾ ಅನ್ನೋದು ಮುಖ್ಯವಾಗಿ ಇದರಲ್ಲಿ. ಇದರಿಂದ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು, ಪುರುಷರು ಎಲ್ಲ ಹಕ್ಕುಗಳನ್ನ ಪಡ್ಕೊಳ್ತಾ ಇದ್ದಾರೆ, ಮಹಿಳೆಯರು ಇಲ್ಲಿ ಹಕ್ಕಿನಿಂದ ವಂಚಿತರಾಗ್ತಾ ಇದ್ದಾರೆ. ಸೊ 1954 ಏನು ತಗೊಂಡು ಬಂದರು ರಾಷ್ಟ್ರಪತಿಯವರ ಮೂಲಕವಾಗಿ ಅದನ್ನ ಸೇರ್ಪಡೆಗೊಳಿಸಿದ್ರು 35A ಆರ್ಟಿಕಲ್ ಅನ್ನ, ಇದರಿಂದಾಗಿ ಮಹಿಳೆಯರ ಹಕ್ಕು ಅಲ್ಲಿ ಚ್ಯುತಿ ಆಗ್ತಾ ಇದೆ ಅನ್ನೋ ವಾದ ದೊಡ್ಡ ಮಟ್ಟದಲ್ಲಿತ್ತು. ಕೊನೆಯದಾಗಿ ಕೇಳಿ 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 ಇಟ್ರು ಮಹಿಳೆಯರು, ಬಟ್ ಯಾರು ಡೋಂಟ್ ಕೇರ್ ಅಂದ್ರು. ಸುಪ್ರೀಂ ಕೋರ್ಟ್ ಮೆಟ್ಟಿಲಿಗೆ ಹೋಯ್ತು. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸಿದಂತ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತ್ತು. ಸೊ ಆ ತೀರ್ಪು ಒಂದು ಕಡೆ ಬರಬೇಕಾಗಿದೆ, ಮಗದೊಂದು ಕಡೆ ಕೇಂದ್ರದಲ್ಲೂ ಕೂಡ ಈಗ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮಗದೊಂದು ಕಡೆ ಕಾಶ್ಮೀರದಲ್ಲಿ ಸುಮಾರು 38,000 ಯೋಧರನ್ನ ಮತ್ತೆ ಅಲ್ಲಿ ನಿಯೋಜಿಸಲಾಗಿದೆ.
ಅಲ್ಲಿರುವಂತಹ ರಾಜಕಾರಣಿಗಳಿಗೆ ಗೃಹ ಬಂಧನದಲ್ಲಿ ಇಡಲಾಗಿದೆ. ಬಹಳಷ್ಟು ಎಚ್ಚರಿಕೆಯಿಂದ ಇಡೀ ಕಾಶ್ಮೀರದಲ್ಲಿರುವಂತಹ ರಸ್ತೆಗಳಲ್ಲಿ ಬರೀ ಯೋಧರೇ ಕಾಣಿಸ್ಕೊಳ್ತಾ ಇದ್ದಾರೆ. ಯಾಕೆ ಅನ್ನೋ ಪ್ರಶ್ನೆ ಬಂದಾಗ ಕಾಶ್ಮೀರಕ್ಕೆ ನೀಡಿದಂತಹ ವಿಶೇಷ ಸ್ಥಾನಮಾನ ಇತ್ತು ಅದು ರದ್ದಾಗುತ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ ಇದೆ. ಸೊ ಸಂವಿಧಾನದ 35A ಈ ಆರ್ಟಿಕಲ್ ಅನ್ನ ವಾಪಸ್ ಪಡಿತಾರಾ ಇದಕ್ಕೆ ಅಥವಾ ತಿದ್ದುಪಡಿಯನ್ನ ತರ್ತಾರಾ ಗೊತ್ತಿಲ್ಲ. ಯಾಕಂದ್ರೆ 1954ರಲ್ಲಿ ಸೊ ಈ ವಿಶೇಷ ಅಧಿಕಾರವನ್ನು ನೀಡಲಾಗಿತ್ತು, ಬಟ್ ಸಂಸತ್ನಲ್ಲಿ ಇದನ್ನ ಚರ್ಚೆ ಮಾಡಿರಲಿಲ್ಲ. 368ರ ಸಂವಿಧಾನದ 368ನ ತಿದ್ದುಪಡಿಗೊಳಿಸಿ ಇದನ್ನ ಸೇರ್ಪಡೆಗೊಳಿಸಬೇಕಾಗಿತ್ತು, ಬಟ್ ಹಾಗೆ ಮಾಡಿರಲಿಲ್ಲ. ನೇರವಾಗಿ ರಾಷ್ಟ್ರಪತಿಗಳ ಮೂಲಕವಾಗಿ ಸಂವಿಧಾನದಲ್ಲಿ ಇದನ್ನ ಸೇರ್ಪಡೆಗೊಳಿಸಿದ್ರು. ಇದರಿಂದಾಗಿ ಏನಾಯ್ತು, ಶಾಶ್ವತ ನಾಗರಿಕರಷ್ಟೇ ಅಲ್ಲಿ ಸರ್ಕಾರ ಉದ್ಯೋಗ ಮೀಸಲಾತಿ, ಜೊತೆಗೆ ಬೇರೆ ಯಾರಿಗೂ ಕೂಡ ಅಲ್ಲಿ ಸರ್ಕಾರ ಉದ್ಯೋಗ ಇಲ್ಲ ಅಂದ್ರೆ ಹೊರ ರಾಜ್ಯದವರಿಗೆ. ಆದ್ರೆ ಇದರಿಂದ ಸಮಸ್ಯೆ ಆಗ್ತಾ ಇದ್ದಿದ್ದು ಮಹಿಳೆಯರಿಗೆ. ಸೊ ಮಹಿಳೆಯರು ಬೇರೆ ರಾಜ್ಯದ ಪುರುಷರನ್ನ ಮದುವೆ ಆದಾಗ ಅವರು ಈ ಹಕ್ಕಿನಿಂದ ವಂಚಿತರಾಗ್ತಾ ಇದ್ರು. ಇದೇ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಎದ್ದಿದೆ. ಎಸ್ ನನ್ನ ಸಹೋದ್ಯೋಗಿ ಶಬೀರ್ ನಿಡುಗುಂದಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಏನಾಗ್ತಾ ಇದೆ ಕಾಶ್ಮೀರದಲ್ಲಿ? ಒಂದ್ ರೀತಿಯಾದಂತ ಬೆಳವಣಿಗೆ ಮಗದೊಂದು ಕಡೆ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನಾಗ್ತಾ ಇದೆ? ಕೆಲವೇ ಹೊತ್ತಿನಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ, ಬಹಳ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಸಾಮಾನ್ಯವಾಗಿ ನಾವು ಬುಧವಾರ ಸಚಿವ ಸಂಪುಟ ಸಭೆ ನಡೆಯುತ್ತೆ, ಆದ್ರೆ ಕೆಲವು ಮಹತ್ವದ ದಿನಗಳಲ್ಲಿ ಮಾತ್ರ ಸೋಮವಾರ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗುತ್ತೆ. ಹಾಗಾಗಿ ಇವತ್ತು ನಡೀತಿರುವಂತಹ ಸಚಿವ ಸಂಪುಟ ಸಭೆ ಬಹಳ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ನಿನ್ನೆ ತಾನೇ ಗೃಹ ಸಚಿವ ಅಮಿತ್ ಶಾ ಹಿರಿಯ ಗೃಹ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ರು. ಅದಾದ ಬಳಿಕ ಈಗಾಗಲೇ ಕಾಶ್ಮೀರದಲ್ಲಿ ಒಂದು ರೀತಿಯಾದಂತಹ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿರುವಂತದ್ದು, ಎಲ್ಲಿ ಏನಾಗ್ತಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಸುಮಾರು 40,000 ಸೈನಿಕರನ್ನ ಸಿಆರ್ಪಿಎಫ್ ಯೋಧರನ್ನ ಕಾಶ್ಮೀರಕ್ಕೆ ಹೆಚ್ಚುವರಿಯಾಗಿ ರವಾನೆ ಮಾಡಲಾಗಿದೆ. ಈಗ ಕಾಶ್ಮೀರದಲ್ಲಿರುವಂತಹ ಯೋಧರನ್ನು ಸೇರಿ ಸುಮಾರು 100,000 ಯೋಧರು ಕಾಶ್ಮೀರದಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಕಾಶ್ಮೀರದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಈ ಪರಿಪ್ರಮಾಣದ ಏನು ಒಂದು ಭದ್ರತೆಯನ್ನ ಅಲ್ಲಿ ನೀಡಲಾಗ್ತಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ರಾತ್ರೋರಾತ್ರಿ ಅಲ್ಲಿರುವಂತಹ ಪ್ರಮುಖ ರಾಜಕೀಯ ಮುಖಂಡರನ್ನ ಗೃಹ ಬಂಧನದಲ್ಲಿ ಇಡಲಾಗ್ತಾ ಇರುವಂತದ್ದು. ಜೊತೆಗೆ ಆಗಸ್ಟ್ 15ರವರೆಗೂ ಕೂಡ ಈಗಾಗಲೇ ಇಂಟರ್ನೆಟ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ. ಜೊತೆಗೆ ಶ್ರೀನಗರ ಮತ್ತು ಕಾಶ್ಮೀರದ ಕೆಲವು ಪ್ರಮುಖ ಭಾಗಗಳಲ್ಲಿ ಎಲ್ಲೆಲ್ಲಿ ಗಲಭೆ ಆಗ್ಬೋದು ಅಂತ ನಿರೀಕ್ಷೆ ಮಾಡಲಾಗಿದೆ. ಅಲ್ಲೆಲ್ಲ ಕೂಡ ಶಾಲಾ ಕಾಲೇಜುಗಳನ್ನ ರಜೆ ಕೊಡಲಾಗಿದೆ. ಹಾಗಾಗಿ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಎಲ್ಲದರ ಕೇಂದ್ರ ಬಿಂದು ಇವತ್ತಿನ ಸಚಿವ ಸಂಪುಟ ಸಭೆ. ಇಲ್ಲಿ ಯಾವ ನಿರ್ಧಾರ ಹೊರಬೀಳುತ್ತೆ ಅನ್ನೋದು ಬಹಳ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು. ಈಗ ಮೂಲಗಳು ಹೇಳ್ತಿರುವಂತಹ ಪ್ರಕಾರ ಆರ್ಟಿಕಲ್ 371 ಮತ್ತೆ 35A ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾದಂತಹ ಮಹತ್ವ ಒಂದು ನಿರ್ಧಾರ ಒಂದು ಹೊರಬೀಳುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ಈ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಹಂತದಲ್ಲಿದೆ, ಅದು ಇನ್ನೂ ಕೂಡ ಅಂತಿಮವಾದಂತಹ ವಿಚಾರಣೆ ನಡೀಬೇಕು, ಆ ಸಂಬಂಧ ಆದೇಶ ಬರಬೇಕು. ಆದ್ರೆ ಈ ನಡುವಿನ ಸಂದರ್ಭದಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಏನಾದ್ರೂ ತಗೊಂಡ್ರೆ, ಯಾಕಂದ್ರೆ ಕಾಶ್ಮೀರದಲ್ಲಿ ಯಾವುದೇ ರಾಜ್ಯ ಸರ್ಕಾರ ಆಡಳಿತದಲ್ಲಿ ಇಲ್ಲದೆ ಇರೋದ್ರಿಂದ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿದೆ. ಹಾಗಾಗಿ ಕೇಂದ್ರ ಗೃಹ ಇಲಾಖೆ ಯಾವುದೇ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡು ಅದು ರಾಷ್ಟ್ರಪತಿ ಸಹಿಗೆ ಕಳಿಸಬಹುದಾಗುತ್ತೆ, ಅದು ಕಾನೂನು ಕೂಡ ಆಗಿ ಮಾರ್ಪಡುತ್ತೆ. ಹಾಗಾಗಿ ಕೇಂದ್ರ ಸಚಿವ ಸಂಪುಟ ಇವತ್ತು ಯಾವುದಾದ್ರೂ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡು ಅದನ್ನ ರಾಷ್ಟ್ರಪತಿಗೆ ಒಪ್ಪಿಗೆ ಕಳಿಸ್ತಾರಾ, ಅದು 35A ಸಂಬಂಧಿಸಿದಂತಹ ಮಹತ್ವದ ನಿರ್ಧಾರ ಆಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ಆರಂಭ ಆಗುತ್ತೆ, ಅದಾದ ಬಳಿಕ ಎಲ್ಲಾ ಒಂದು ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ ಅರುಣ್. ಓಕೆ ಶಬೀರ್, ಒಂದು ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಇದರ ವಿಚಾರಣೆ ಬಾಕಿ ಇದೆ, ತೀರ್ಪು ಕೂಡ ಬಾಕಿ ಇದೆ, ಹಲವಾರು ರೀತಿಯಾದಂತಹ ವಾದ ಪ್ರತಿವಾದಗಳನ್ನ ಇದರಲ್ಲಿ ನೋಡಲಾಯ್ತು. ಆದ್ರೆ ಅತ್ಯಂತ ಈ ಬಿಜೆಪಿಯ ಕೇಂದ್ರ ಸರ್ಕಾರ ಏನು ಬಂದ ನಂತರ, ಮೋದಿ ಸರ್ಕಾರ ಬಂದ ನಂತರ ಮಹಿಳೆಯರನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡೇ ಹಲವಾರು ವಿಚಾರಗಳನ್ನ ತಂದ್ರು. ಈಗಲೂ ಕೂಡ ಇಲ್ಲಿ ಕಾಶ್ಮೀರದಲ್ಲಿ ಆಗ್ತಾ ಇರುವಂತಹ ವಿಚಾರ ಮಹಿಳೆಯರ ಹಕ್ಕಿಗೆ ಸಮಸ್ಯೆ ಆಗ್ತಾ ಇದೆ, ಹಕ್ಕುಚ್ಯುತಿ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ತೆಗೆದುಕೊಳ್ತಾ ಇರುವಂತ ನಿರ್ಣಯ ಅಂತ. ಅರುಣ್, ಬಹಳ ಪ್ರಮುಖವಾಗಿ ಎರಡು ಅಂಶಗಳನ್ನು ನಾವು ಗಮನಿಸಬೇಕು ಅಂದ್ರೆ 2014ರಲ್ಲಿ ಬಿಜೆಪಿ ತನ್ನ ಮ್ಯಾನಿಫೆಸ್ಟೋದಲ್ಲಿ ಎರಡು ವಿಚಾರಗಳನ್ನ ಪ್ರಸ್ತಾಪಿಸಿತ್ತು. ಒಂದು ರಾಮ ಮಂದಿರ ನಿರ್ಮಾಣ, ಮತ್ತೊಂದು ಕಾಶ್ಮೀರಕ್ಕೆ ನೀಡಿರುವಂತಹ ವಿಶೇಷ ಸ್ಥಾನಮಾನವನ್ನ ರದ್ದು ಮಾಡೋದು. ಅವೆರಡೂ ಕೂಡ ಮೊದಲನೇ ಅವಧಿಯಲ್ಲಿ ಆಗಿರಲಿಲ್ಲ. ಈಗ ಎರಡನೇ ಅವಧಿಯಲ್ಲೂ ಕೂಡ ಅದೇ ಒಂದು ಅಂದ್ರೆ ಮ್ಯಾನಿಫೆಸ್ಟೋದಲ್ಲಿ ಅದೇ ಭರವಸೆಗಳನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನು ಕೂಡ ಕೇಂದ್ರ ಸರ್ಕಾರ ರೂಪಿಸಿದಂತೆ ಕಾಣಿಸ್ತಾ ಇರುವಂತದ್ದು. ಅಂದ್ರೆ 35A ಆರ್ಟಿಕಲ್ ಅನ್ನ ರದ್ದು ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕಾಶ್ಮೀರದಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. 2017ರಲ್ಲಿ ಈ ಸಂಬಂಧ ಸುಪ್ರೀಂ ಕೋರ್ಟ್ ನಲ್ಲಿ ಮೊದಲ ಪ್ರಕರಣ ದಾಖಲಾಗುತ್ತೆ. ಅದು ಒಂದು ಏನು ಎನ್ಜಿಒ, ಈ ಒಂದು ವಿ ಸಿಟಿಜನ್ಸ್ ಅನ್ನೋ ಒಂದು ಎನ್ಜಿಒ ಈ ಪ್ರಕರಣವನ್ನ ದಾಖಲು ಮಾಡುತ್ತೆ. ಆಗಿರುವಂತಹ ಮುಖ್ಯ ನ್ಯಾಯಮೂರ್ತಿ ಏನು ಕೆಹರ್ ಅವರು ಇದ್ರ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಆಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ತುರ್ತು ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳುತ್ತೆ. ಅದಾದ ಬಳಿಕ ಈಗ 2018ಕ್ಕೆ
ಈ ಒಂದು ವಿಚಾರಣೆ ಶುರುವಾಗಿರುವಂತದ್ದು. ಈಗ ಯಾವ ತರದ ನಿರ್ಧಾರ ಹೊರಬೀಳುತ್ತೆ ಅನ್ನೋದು ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಮತ್ತೊಂದು ಕಡೆ ನಾವು ಕಾನೂನು ರೀತಿಯ ಹೋರಾಟಗಳನ್ನ ಬದಿಗಿರಿಸಿ ನೋಡೋದಾದ್ರೆ ರಾಜ್ಯ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ರಾಜ್ಯ ಸರ್ಕಾರ ಇಲ್ಲದೆ ಇರೋದ್ರಿಂದ ಕೇಂದ್ರ ಗೃಹ ಇಲಾಖೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಇದೆ. ಅರುಣ್ ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.